ಅಪರಂ ನಿಯತಾಹಾರ ಅಂತ ಹೇಳ್ತಾನೆ. ಅಪರಂ ನಿಯತಾಹಾರ ಅಂದರೆ ಎಷ್ಟು ಬೇಕೋ ಅಷ್ಟು ನಾವು ಊಟ ಮಾಡಬೇಕು ಅಂತ ಅವನು ಹೇಳ್ತಾನೆ. ಅದೇ ನಾವು ಎಷ್ಟು ಬೇಕೋ ಅಷ್ಟು ಊಟ ಮಾಡಬೇಕು. ಮತ್ತು ಇನ್ನೊಂದೇನಪ್ಪ, ನಾವು ಹೇಗೆ ಊಟ ಮಾಡಬೇಕು, ಯಾರಿಂದ ಊಟ ಸ್ವೀಕರಿಸಬೇಕು ಅನ್ನೋದನ್ನು ನಮ್ಮ ಒಂದು ಪುರಾಣ ಇದೆ, ಕೂರ್ಮ ಪುರಾಣ ಅಂತ ಹೇಳ್ತಾರೆ. ಆ ಕೂರ್ಮ ಪುರಾಣ ಅಂತ ಹೇಳ್ತಾರೆ, ನೀವು ಊಟ ಮಾಡಬೇಕಾದ್ರೆ ಒಳ್ಳೆ ಮನಸ್ಸಿನಿಂದ ಊಟ ಮಾಡಿ. ಮತ್ತು ನೀವು ಊಟನ ಸ್ವೀಕರಿಸ್ಬೇಕಾ, ಅನ್ನ ದಾನ ಮಾಡಬೇಕಾ, ಅನ್ನ ಯಾರ ಹತ್ರ ಸ್ವೀಕರಿಸ್ತೋ ಅವರು ಒಳ್ಳೆಯವರಾಗಿರ್ಬೇಕು. ಅವ್ರ ಮನಸ್ಸಿನಲ್ಲಿ ಅವ್ರ ಕೃತಿನಲ್ಲಿ ಒಳ್ಳೆಯವರಾಗಿರಬೇಕು. ಅಂಥವ್ರ ಹತ್ರ ಊಟ ಸ್ವೀಕರಿಸಿ ಅಂತ ಅವ್ರನ್ನ ಹೇಳ್ತಾರೆ. ಸರಿ, ಇವಾಗ ಊಟದಲ್ಲಿ ಊಟ ಮಿತಿಯಾಗಿರಬೇಕು ಹೀಗಂತ, ಊಟದಲ್ಲಿ ಏನಿರಬೇಕು? ಇವಾಗ ಊಟದಲ್ಲಿ ಅಯ್ಯೋ ನಮಗೆ ನಾನು ಇಷ್ಟು ಸ್ವೀಟ್ ತಿನ್ಕೊಡ್ದಪ್ಪ, ನಾನು ಅದು ತಿನ್ಕೊಡ್ದಪ್ಪ, ಇದು ತಿನ್ಕೊಡ್ದಪ್ಪ ಅಂತ. ಇವಾಗ ನಮ್ಮವ್ರು ಏನು ಮಾಡಿದ್ದಾರೆ, ಅದು ಇಷ್ಟಿಷ್ಟೇ ತಿಂದರೆ ಎಲ್ಲನೂ ಇರಬೇಕು, ನಮ್ಮ ದೇಹದಲ್ಲಿ ಏನೇನು ಸೇರಬೇಕೋ ಅದೆಲ್ಲ ಇರಬೇಕು, ಅದಿದ್ರೇ ಊಟ ಇದು. ನಾವು ಸ್ವೀಟ್ ತಿನ್ನಲ್ಲ, ಖಾರ ತಿನ್ನಲ್ಲ ಅಂತಿಲ್ಲ. ಇವಾಗ ಒಟ್ಟು ಏನಪ್ಪ ಅಂದರೆ ಷಡ್ರಸೋಪೇತಃ ಅಂತ ಹೇಳ್ತಾರೆ. ಅನ್ನ ಸೂಕ್ತದಲ್ಲಿ ಷಡ್ರಸೋಪೇತಃ ಅಂತ ಹೇಳ್ತಾರೆ. ಅಂದರೆ ಆರು ರಸಗಳು ಇರಬೇಕು. ಆರು ರಸಗಳು ಯಾವುದು? ಫಸ್ಟು ಉಪ್ಪಿರಲೇಬೇಕು. ಉಪ್ಪಿಗೆ ಏನಂತಾರೆ, ಉಪ್ಪಿಗೆ ರಸಂ ಅಗ್ರಜಂ ಪುಷ್ಟಿದಾತಮ್ ಅಂತ ಹೇಳ್ತಾರೆ. ಉಪ್ಪು ಇರಬೇಕು, ಉಪ್ಪಿಲ್ದಿದ್ರೆ ಆಗೋದಿಲ್ಲ. ಉಪ್ಪಿಲ್ದಿದ್ರೆ ಅಡುಗೆ ಇನ್ನಲ್ಲ ಉಪ್ಪು. ಆಮೇಲೆ ಖಾರ ಇರಬೇಕು, ಉಪ್ಪು ಖಾರ ಸಿಹಿ ಇರಬೇಕು, ಸಿಹಿ. ಆಮೇಲೆ ಕಹಿ ಇರಬೇಕು, ಉಪ್ಪು ಖಾರ ಸಿಹಿ ಕಹಿ ಎಲ್ಲ ಆದಮೇಲೆ ಹುಳಿ ಇರಬೇಕು. ಹುಳಿ ಆದಮೇಲೆ ಇಷ್ಟೇ ಅಲ್ಲ, ಇನ್ನು ನಾವು ಕೆಲವು ನೆಲ್ಲಿಕಾಯಿ ಬೆಳೆದ್ರೆ ಅದ್ರಲ್ಲಿ ಒಗಚು ಅಂತೇವೆ, ಒಗಚು ಇರಬೇಕು. ಇಷ್ಟು ದಿನದ ಆಹಾರದಲ್ಲಿ ಅಡುಗೆನಲ್ಲಿ ಇಷ್ಟಿದ್ರೆ ಆವಾಗ ನಮಗೆ ಎಲ್ಲನೂ ಒಂಥರ ಬ್ಯಾಲೆನ್ಸ್ಡ್ ಡಯೆಟ್ ಅಂತ ಬರುತ್ತೆ, ಬ್ಯಾಲೆನ್ಸ್ಡ್ ಡಯೆಟ್ ಆಗುತ್ತೆ. ಅವೆಷ್ಟು ಇರಬೇಕು ಅಂತ ಅನ್ನ ಸೂಕ್ತದಲ್ಲಿ ಇಂಥಿಂಥದ್ದು ಇರಬೇಕು, ಇಂಥಿಂಥದ್ದು ಅಂತ ಹೇಳ್ತಾರೆ ಅವರು. ಅನ್ನ ಸೂಕ್ತದ ಪರಿ ಅದ್ರ ಬಗ್ಗೆ ನಮ್ಮ ಊಟದ ಬಗ್ಗೆನೇ ಹೇಗೆ ಹೇಳ್ತಾನೆ ಅಂತ ಅದನ್ನೆಲ್ಲ. ಆದರೆ ಇನ್ನೊಂದೇನಪ್ಪ ಅಂದರೆ, ಇವಾಗ ಕೆಲವರೆಲ್ಲ ಯಾರು ಬ್ರಾಹ್ಮಣರ ಮನೆಗೆ ಊಟಕ್ಕೆ ಹೋದರೆ ಅವರು ಏನಪ್ಪ ಇವ್ರು ಕೊನೆಯವ್ರಿಗೂ ಪಾಯಸ ಹಾಕ್ತಾರೆ, ಇದು ಹಾಕ್ತಾರೆ, ಅದು ಕೋಸಂಬರಿ ಹಾಕ್ತಾರೆ, ಪಲ್ಯ ಹಾಕ್ತಾರೆ, ಅದೆಲ್ಲ ಹಾಕಿ ಅವ್ರ ಅನ್ನ ಹಾಕಿ ತುಪ್ಪ ಹಾಕಿ ಮುಂದೆ ನಾವು ಸುಮ್ಮನೆ ಕೂತ್ಕೊಂಡಿರ್ಬೇಕಲ್ಲಪ್ಪ ಅಂತ ಎಲ್ಲರದ್ದು ಒಂಥರ ಮೂಗು ಮರಿತಾರೆ. ಯಾಕೆ ಮೂಗು ಮರಿತಾರೆ? ಅದರಲ್ಲೂ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾದ ಸಿದ್ಧಾಂತ. ಫಸ್ಟ್ ಏನಪ್ಪ ಅಂದರೆ, ನಮ್ಮ ಜೀವನದಲ್ಲಿ ನಮ್ಮಲ್ಲಿ ಲಾವಾರಸ ಅಂತದೆ, ಸಲೈವ ಅಂತಿರುತ್ತೆ. ಆ ಸಲೈವ ಬರಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಸ್ವೀಟ್ ಬೇಕು, ಸಿಹಿ. ಅದಕ್ಕೋಸ್ಕರನೇ ಫಸ್ಟು ಪಾಯಸ ಹಾಕೋದು. ಪಾಯಸ ತಿಂದರೆ ಅದು ಸ್ವೀಟ್, ಆವಾಗ ನಮ್ಮ ಸಲೈವ, ನಮ್ಮ ಜೀರ್ಣಶಕ್ತಿಯ ಜೀರ್ಣ ರಸ ಉತ್ಪತ್ತಿ ಆಗುತ್ತೆ. ಆಮೇಲೆ ಇವಾಗ ಇನ್ನೊಂದೇನಪ್ಪ ಅಂದರೆ, ಎಲ್ಲರೂ ಸಲಾಡ್, ನೀವು ಯಾವುದೇ ಒಂದು ಹೋಟ್ಲಿಗೆ ಅಲ್ಲೇ ಹೋದರೆ ಗ್ರೀನ್ ಸಲಾಡ್ ಕೊಡ್ತೀವಿ. ಆ ಸಲಾಡ್ ನಮ್ಮ ಹಿಂದಿನವ್ರು ಆ ಸಲಾಡನ್ನು ಮುಂಚೆನೆ ಮಾಡಿಬಿಟ್ಟಿದ್ರು. ಏನಪ್ಪ ಅಂದರೆ ಕೋಸಂಬರಿ ಅಂತ, ಕೋಸಂಬರಿ ಎಲ್ಲ ಹಸಿದ್ರಿ, ಕೋಸಂಬರಿ ಹಸಿ, ಕೋಸಂಬರಿ ಕಡಲೆ ಬೆಳೆಯೋದು ಏನೇನಿರುತ್ತೆ ಹಸಿ. ಈ ಹಸಿ ಕೋಸಂಬರಿ ಅಂದರೆ ಅದಕ್ಕೆ ಮತ್ತೆ ಇನ್ನಷ್ಟು ನಮಗೆ ಹಸಿವಿಗೆ ಪುಷ್ಟಿ ಕೊಡುತ್ತೆ. ಅದಾದಮೇಲೆ ಪ್ರತಿಯೊಂದು ನಾವು ತಿನ್ನೋದೆಲ್ಲ ಉಪ್ಪಿರುತ್ತೆ, ಉಪ್ಪಿನ ಎಲ್ಲ ರಸಗಳು ಅದರಲ್ಲಿರುತ್ತೆ. ಮತ್ತು ಇನ್ನೊಂದು ಏನಪ್ಪ